ಎಸ್ಸಿನ ಜೆಡಿಎಸ್ನ ಪಂಚರತ್ನ ಯಾತ್ರೆ ಹಾಸನ ಜಿಲ್ಲೆಯ ಅರಕಲಗೂಡು ಕ್ಷೇತ್ರದಲ್ಲಿ ನಡೀತಾ ಇದೆ. ಅರಕಲಗೂಡು ಕ್ಷೇತ್ರದ ದೇವರ ಮುದ್ದಹಳ್ಳಿಯಲ್ಲಿ ಇವತ್ತು ಪಂಚರತ್ನ ಯಾತ್ರೆ ನಡೀತು. ಈ ವೇಳೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಅವರು, ಚುನಾವಣೆಯ ದಿನಾಂಕ ಸಮೀಪಕ್ಕೆ ಬರ್ತಾ ಇದೆ, ಈ ರಥಯಾತ್ರೆಯಲ್ಲಿ ಜನತೆಯಿಂದ ಉತ್ತಮ ಸ್ಪಂದನೆ ಸಿಗ್ತಾ ಇದೆ ನಮಗೆ, ದಕ್ಷಿಣ ಕನ್ನಡ ಉಡುಪಿ ಹೊರತುಪಡಿಸಿ ಉಳಿದ ಎಲ್ಲ ಜಿಲ್ಲೆಗಳಲ್ಲಿ ನಾವು ಈ ಬಾರಿ ಅಕೌಂಟ್ ಓಪನ್ ಮಾಡ್ತೇವೆ. ಅಂದರೆ ಉಡುಪಿ ಮತ್ತು ದಕ್ಷಿಣ ಕನ್ನಡ ಎರಡು ಜಿಲ್ಲೆಯಲ್ಲಿ ಮಾತ್ರ ನಮಗೆ ಕಾರ್ಯಕರ್ತರ ಕೊರತೆ ಇದೆ, ಇದನ್ನು ಒಪ್ಕೊಳ್ತೀವಿ ನಾವು, ಬಟ್ ಉಳಿದ ಎಲ್ಲ ಜಿಲ್ಲೆಯಲ್ಲಿ ಕೂಡ ಜೆ ಡಿ ಎಸ್ ತನ್ನ ಖಾತೆಯನ್ನು ಓಪನ್ ಮಾಡುತ್ತೆ ಅಂತ ವಿಶ್ವಾಸವನ್ನು ಕುಮಾರಸ್ವಾಮಿ ಅವರು ವ್ಯಕ್ತಪಡಿಸಿದ್ದಾರೆ. ಎರಡು ರಾಷ್ಟ್ರೀಯ ಪಕ್ಷಗಳು ಜನರಲ್ಲಿ ಗೊಂದಲವನ್ನು ಉಂಟು ಮಾಡಿಕೊಂಡು ನಕಲಿ ಸಮೀಕ್ಷೆಯನ್ನು ಮಾಡಿಸ್ತಾ ಇದ್ದಾರೆ, ಅದರಲ್ಲಿ ನಮ್ಮ ಸಂಖ್ಯೆ ಕಡಿಮೆ ತೋರಿಸಿ ತಮ್ಮ ಸಂಖ್ಯೆಯನ್ನು ಜಾಸ್ತಿ ಮಾಡ್ಕೊಳ್ತಾ ಇದ್ದಾರೆ ಎರಡು ರಾಷ್ಟ್ರೀಯ ಪಕ್ಷಗಳು. ಆದರೆ ನಿಜವಾದ ಅಂಕಿಅಂಶ ಬೇರೆಯೇ ಇದೆ. ನಾನು ಓದ್ ಕಡೆ ಎಲ್ಲ ಜೆ ಡಿ ಎಸ್ ಬರ ಬೆಂಬಲ ಕಾಣಿಸ್ತಾ ಇದೆ, ಜಾತಿ ಮತ ಧರ್ಮವನ್ನು ಬಿಟ್ಟು ಜನ ಜೆ ಡಿ ಎಸ್ ಅನ್ನು ಬೆಂಬಲಿಸ್ತಾ ಇದ್ದಾರೆ ಅಂತ ಕುಮಾರಸ್ವಾಮಿ ಅವರು ಹೇಳಿದ್ರು ಅರಕಲಗೂಡಿನಲ್ಲಿ. ಈ ಲಘುವಾಗಿ ಮಾತಾಡ್ರಪ್ಪ ಅಂತ ಹೇಳಿದ್ರು, ನಮ್ಮನ್ನ ಟೀಕೆ ಮಾಡ್ಲಿಕ್ಕೆ ಹೋಗಿ, ನಮ್ಮ ಬಗ್ಗೆ ಲಘುವಾಗಿ ಮಾತನಾಡ್ಲಿಕ್ಕೆ ಹೋಗಿ, ನೀವು ಇಪ್ಪತ್ತು ಇಪ್ಪತ್ತೈದು ಕೇಳಿದ್ ಬಿಟ್ಟಿರಾ ಪಾಪ. ನಿಮ್ದು ರಾಷ್ಟ್ರೀಯ ಪಕ್ಷ ವಿಶ್ವಗುರು ಅಲ್ವೇ ನಿಮ್ ಪಕ್ಷ, ಈಗ ನೀವು ನಮ್ ಜಾಗಕ್ಕೆ ಬಂದ್ಬಿಟ್ಟಿರಿ. ಆಮೇಲೆ ಯೂಟ್ಯೂಬ್ ನಲ್ಲಿ ಸಬ್ಸ್ಕ್ರೈಬ್ ಆಗಿ, ಫೇಸ್ಬುಕ್ ನಲ್ಲಿ ಫಾಲೋ ಮಾಡಿ, ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ.